ಸಮಾಜ ಸೇವೆ ಮಾಡಲು ಅಧಿಕಾರವೇ ಬೇಕಾಗಿಲ್ಲ, ಜನಪರ ಕಾಳಜಿ ಮತ್ತು ಧ್ಯೇಯ ಹೊಂದಿದ್ದರೆ ಸಾಕು ಎಂಬುದಕ್ಕೆ ಗಡಿ ಜಿಲ್ಲಾ ಕೇಂದ್ರದ ಜನಸೇವಕ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕೆಂಬ ಕನಸನ್ನು ಹೊತ್ತ ಕನಸುಗಾರ ಜಿ ನಿಜಗುಣರಾಜು ಅವರು ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿರುವುದೇ ಸಾಕ್ಷಿಯಾಗಿದೆ. ಅದಕ್ಕೆ ಪೂರಕವಾಗುವಂತೆ ಇವರು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅನೇಕ ಜನಪರ ಕೆಲಸಗಳನ್ನು ಮಾಡುವ ಮೂಲಕ ಜನಾನುರಾಗಿಯಾಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತನಾಗಿ ಗುರುತಿಸಿಕೊಂಡು ಕೆಲಸ ಮಾಡುತ್ತಿರುವ ಇವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಬಸವಣ್ಣ, ವಾಲ್ಮೀಕಿ, ಭಗೀರಥರು ಸೇರಿದಂತೆ ಹಲವಾರು ದಾರ್ಶನಿಕರ ಸನ್ಮಾರ್ಗದಲ್ಲಿ 25 ವರ್ಷಗಳಿಂದ ಜನಸೇವೆ ಮಾಡಿಕೊಂಡು ಬಂದಿದ್ದಾರೆ. 2000ಕ್ಕೂ ಹೆಚ್ಚು ಶೌಚಾಲಯಗಳ ನಿರ್ಮಾಣಕ್ಕೆ ಒತ್ತು ಕೊಟ್ಟು ಉಚಿತವಾಗಿ ಬೇಸಿನ್ಗಳನ್ನು ನೀಡಿದ್ದು, ಬೀದಿ ಬದಿ ವ್ಯಾಪಾರಿಗಳಿಗೆ 4 ಚಕ್ರದ ಗಾಡಿಗಳು, ವಿಕಲಚೇತನರಿಗೆ ವಿಮೆಯನ್ನು, ಸಾಲು ಮರಗಳನ್ನು ನಡೆಸುವ ಕೆಲಸ ಮಾಡಿಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಯಡಿಯೂರಪ್ಪ ಹಾಗೂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಜನಪರ ಕೆಲಸಗಳನ್ನು ಜನರ ಮನೆ ಮನೆಗಳಿಗೆ ತಲುಪಿಸುವ ಉದ್ದೇಶದಿಂದ 2 ಗಣಕೀಕೃತ ಸೇವಾ ಸಿಂಧು ವಾಹನಗಳನ್ನು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಉಚಿತವಾಗಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಆಯುಷ್ಮಾನ್ ಭಾರತ್, ಕಿಸಾನ್ ಸಮ್ಮಾನ್ ಉಜ್ವಲ ಯೋಜನೆಗಳ ನೋಂದಣಿಯನ್ನ ಮಾಡಿಕೊಡುವ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸಿಂಧು ವಾಹನದ ಬಳಿ ಬಂದರೆ ಸಾಕು, ನಿಮಗೆ ಅವಶ್ಯಕ ಸೇವೆಗಳಾದ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡುವುದು, ಹೊಸ ಆಸ್ತಿ ಮತ್ತು ಪರಿಶಿಷ್ಟ ಪಂಗಡ ಮನೆಗಳಿಗೆ ಉಚಿತ ವಿದ್ಯುತ್, ಆಶ್ರಯ ಯೋಜನೆಯಡಿ ಲಕ್ಷಾಂತರ ಮನೆಗಳ ನಿರ್ಮಾಣ, ಹೀಗೆ 100 ಸರ್ಕಾರಿ ಸೇವೆಗಳನ್ನ ನಿಮ್ಮ ನೆಚ್ಚಿನಲ್ಲಿ ಪಡೆಯುವ ಸುವರ್ಣಾವಕಾಶ, ಅದು ಉಚಿತವಾಗಿ. ನಿಮ್ಮ ಊರಿನ ಸೇವಾ ಸೌಲಭ್ಯದ ವೇಳಾ ದಿನವನ್ನ ತಿಳಿಯಲು ಸಂಪರ್ಕಿಸಿ 9:00 ವಿಧಾನಸಭಾ ವ್ಯಾಪ್ತಿಯ ನಾಗರಿಕರಿಗೆ ಹಾಗೂ ಗ್ರಾಮಸ್ಥರಿಗೆ ಯಾವುದೇ ಕುಂದುಕೊರತೆ ಹಾಕು. ಸರ್ಕಾರಿ ಸೌಲಭ್ಯದಿಂದ ವಂಚಿತರಾಗಿ ಅಗತ್ಯ ನೆರವು ಬೇಕಾಗಿದ್ದಲ್ಲಿ ನೀವು ಶ್ರೀಯುತ ನಿಜಗುಣ ರಾಜರವರ ಜನಸಂಪರ್ಕ ಕೇಂದ್ರದಲ್ಲಿ ಪಡೆಯಬಹುದು. ಅಷ್ಟು ಚಾಮರಾಜನಗರ ನಮ್ಮ ಸಂಚಾರಿ ಸೇವಾ ಸಿಂಧು ವಾಹನದಲ್ಲಿ ಸಮಯದ ತೊಂದರೆ ಅಥವಾ ತಾಂತ್ರಿಕ ತೊಂದರೆ ಆಗಲಿ, ಅಂಬೇಡ್ಕರ್ ಭವನದ ಎದುರು ಶ್ರೀಯುತ ಜಿ ನಿಜಗುಣ ರಾಜರವರ ಜನಸಂಪರ್ಕ ಕೇಂದ್ರದಲ್ಲೂ ಸಹ ಉಚಿತವಾಗಿ ನಿಮ್ಮ ಅಗತ್ಯ ಸೇವೆಗಳನ್ನು ಪಡೆಯಬಹುದು. ಈ ಜನೋಪಯೋಗಿ ಕಾರ್ಯಕ್ರಮಗಳ ಆಯೋಜಕರು ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಸರ್ವರ ಏಳಿಗೆ ಸರ್ವರ ಜೊತೆ ಜೊತೆ ಸರ್ಕಾರಿ ಸೌಲಭ್ಯಗಳನ್ನ ಉಚಿತವಾಗಿ ಪಡೆಯಲು ನೀವು ಬನ್ನಿ. ನಂಬರ್ ಕೊಡ್ಸಿದ್ದೀರಾ ಅನ್ಬಿಟ್ಟು ಕೊಟ್ಟಿಲ್ಲ. ಹಾಗಾದ್ರೆ ಕೊಡ್ಸಿಲ್ಲ ನಂಬರ್ ನೀವು? ನಂಬರ್ ಕುಂಡಿಸಿ ಕುಂಡಿಸ್ತೀನಿ ನಾನು. ನಿಮ್ ಕಾಸು ಹಾಕ್ಸಿ ಅಂದ್ರೆ ಅವತ್ತು ಕಾಸು ಇರ್ಲಿಲ್ಲ. ಫೋನ್ ಚೆಕ್ ಮಾಡ್ತೀನಿ, ಕುಂಡಿಸಿ ನಿಮ್ ತೋರಿಸಿ ಹೋಗಿ ಅಂತಂದ್ರೆ ಇನ್ಕಮ್ ಮಾಡ್ಸಕ್ ಹೋಗಿದ್ದಿ, ಕುಂಡಿಸ್ತೀನಿ ನಿಮ್ ತೋರಿಸಿ ಬಂದವರ್ಗಿಂದಾರೆ. ರಾಜವ್ರು ಮಾಡ್ಸದೇ ನಮ್ಗೆ ಅನುಕೂಲ, ಇಲ್ಲೇ ಮಾಡ್ಸದೇ ನಮ್ಗೆ ನಗರ ಹೋಗ್ಬೇಕಾಗಿತ್ತು, ಅಲ್ಲಿ ನಿಂತ್ಕೊಳಕ್ ಆಗಲ್ಲ, ಇಲ್ಲಿ ಮಾಡ್ಸದೇ ನಮ್ಗೆ ಅನುಕೂಲ. ಅದೇ ಕಾರ್ಡು, ನಿಮ್ಮ ಪ್ಯಾನ್ ಕಾರ್ಡು ನಮ್ಮ ಕಷ್ಟಕ್ಕೆ ಕಾಯಿದೆ ಬೇಕು, ಮುಂದೆ ಬೇಕಲ್ಲ ಸರ್, ಅದು ಮಾಡ್ಸೋಕ್ಕೆ ನಮ್ಗೆ ಬಂದಿರೋದು. ರಾಜ ಅವರು ನಮ್ಮ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡ್, ಇದು ಕಾರ್ಡು, ಅದೇ ರೇಷನ್ ಕಾರ್ಡು, ಕೂಲಿ ಕಾರ್ಮಿಕ ಕಾರ್ಡು, ಒಂದು ನಮ್ಮ ನಾಲ್ಕು ನಿಮಿಷ ಭಾಳ ಭಾಳ ಕಷ್ಟ ಆಗುತ್ತೆ. ಇವರಿಗೆ ನಮ್ಮ ಭಾಳ ಅನುಕೂಲವಾದ್ರೆ ನಮ್ಮ ಮನೆ ಮನೆಯೆಲ್ಲ ಕರೆದು ಬಂದು ಮಾತಾಡೋಣ. ನಗರ ನಾವು ಹೋಗ್ಬೇಕಾಯಿತು, ಈಗ ಮನೆ ಮನೆ ಬೇಕಾಗಿ ಬಂದು ಮಾಡ್ತಾರೆ, ಮಾಡೋದ್ರಿಂದ ನಾವು ಭಾಳ ಅನುಕೂಲವಾಗಿ ಈಗ ಯಾವ್ದಾದ್ರು ಒಳ್ಳೆ ಕೆಲಸ ಮಾಡ್ತಾರೆ. ಇದನ್ನ ಮನೆ ಮನೆಗೆ ಬಂದು ಎಲ್ಲರಿಗೂ ಸೇವೆನ ಸಲ್ಲಿಸ್ತೇವೆ. ಇವರು ಇಲ್ಲಿಗೆ ಬಂದು ನೀವೆಲ್ಲ ಮಾಡಿಸ್ಕೋಬೇಕು. ನಾವು ತಾಲೂಕು ಆಫೀಸ್ ಅಲ್ಲಿಗೆ ಹೋಗಿ ಅಲ್ಲಿ ಅಂದ್ರೆ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಮಾಡಿಸ್ಬೇಕಿತ್ತು, ಅದರಿಂದ ಮನೆ ಮನೆಗೆ ಬಂದು ಮಾಡಿಸ್ತೇವೆ. ಅಲ್ಲ ಈಗ ಮಾಡ್ಸಕ್ ಬಂದಿದ್ದೀನಿ,
ಮಾಡ್ಸಕ್ಕೆ ತಾಲೂಕು ಬಸ್ಗೆ ಹೋಗ್ಬೇಕಾಯ್ತು. ಅಲ್ಲಿ ಇದು ಮಾಡಿದ್ರೆ ಇಲ್ಲಿ ಹುಡುಗರೇ ಬಂದು ಮನೆ ಮನೆಯೊಳಗೆ ಬಂದು ಮಾಡಿಕೊಡ್ತಾರೆ. ಇದು ತುಂಬ ನಮಗೆ ಹೆಲ್ಪ್ ಆಯ್ತದೆ. ಇಲ್ಲಿ ಹೋಗಿರಿ ನೀವು ಎಲ್ಲಿ ಮಾಡಿಸ್ಬೇಕಾಗಿತ್ತು? ತಾಲೂಕು ಆಫೀಸ್ ಹತ್ರ. ಅದು ಮಾಡ್ತದೆ, ಇಲ್ಲೇ ಮಾಡ್ತಾರೆ. ಕ್ಷೇತ್ರದ ಹಲವಾರು ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳು, ನೀರಿನ ಬವಣೆ ಇರುವ ಕಡೆಗಳಲ್ಲಿ ಉಚಿತ ಕುಡಿಯುವ ನೀರು ಸರಬರಾಜು ಮಾಡಲು 3 ಟ್ಯಾಂಕರ್ ವಾಹನಗಳು, ಅನೇಕ ಆರೋಗ್ಯ ಶಿಬಿರಗಳು, ಬಡವರಿಗೆ ಶಿಕ್ಷಣ ಸವಲತ್ತುಗಳನ್ನು ಕೊಡಿಸಿಕೊಟ್ಟಿದ್ದಾರೆ. ಕೊರೋನಾ ಮೊದಲ ಅಲೆಯಲ್ಲಿ ತಮ್ಮ ಐಷಾರಾಮಿ ಹೋಟೆಲ್ನಲ್ಲಿ ಸೋಂಕಿತರಿಗೆ ಚಿಕಿತ್ಸೆಗೆ ಅನುವಾಗುವಂತೆ ಕೊಠಡಿಗಳನ್ನು ನೀಡಿ ಅವರಿಗೆ ಆಹಾರ ಕಿಟ್ಟುಗಳನ್ನು ನೀಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ. 2008ರಿಂದಲೂ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಇವರಿಗೆ ಕಾರಣಾಂತರಗಳಿಂದ ವರಿಷ್ಠರು ಟಿಕೆಟ್ ನೀಡಲಾಗಿರಲಿಲ್ಲ. ಹಿಂದುತ್ವವೇ ಉಸಿರಾಗಿರುವ ನನಗೆ ಈ ಬಾರಿ ಟಿಕೆಟ್ ಖಚಿತವಾಗಿ ಸಿಗಲಿದ್ದು ಪಕ್ಷ ನನ್ನ ಕೈ ಹಿಡಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸುವ ನಿಜಗುಣರಾಜುರವರು ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವುದು ವಿಶೇಷ. 25 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿನಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಗುರುತಿಸಿಕೊಂಡು ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ. ಎಂದೂ ನಾನು ಅಧಿಕಾರಕ್ಕಾಗಿಯೇ ಕೆಲಸ ಮಾಡಿದವನಲ್ಲ. ಒಂದು ಜನಸೇವೆಯನ್ನು ಮಾಡಬೇಕು ಅಂತ ಇಟ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ದಾರೆ, ರಾಜಕೀಯ ಒಂದು ಉದ್ಯೋಗ ಅಲ್ಲ, ಇದು ಒಂದು ಸಾಮಾಜಿಕ ಕಳಕಳಿ. ಬದುಕಲಕ್ಕೋಸ್ಕರ ರಾಜಕೀಯಕ್ಕೆ ಬರಬೇಡಿ, ಮತ್ತೊಬ್ಬರ ಬದುಕನ್ನು ಹಸನ್ ಮಾಡಲಿಕ್ಕೆ ರಾಜಕೀಯಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ಹಾಗೆ ಬಸವಣ್ಣವರು ಸಹ ಕಾಯಕವೇ ಕೈಲಾಸ ಎಂತಕ್ಕಂಥದ್ದು ಹೇಳಿದ್ದಾರೆ. ಕನಕದಾಸರಾಗಿರ್ಬೋದು, ವಾಲ್ಮೀಕಿ ಆಗಿರ್ಬೋದು, ಭಗೀರಥರಾಗಿರ್ಬೋದು, ಎಲ್ಲ ಇಂಥ ಪುಣ್ಯ ಪುರುಷರನ್ನು ಆದರ್ಶವಾಗಿಟ್ಕೊಂಡು ಅವರು ಹಾಕಿದ ಸನ್ಮಾರ್ಗದಲ್ಲಿ ನಾನು ಒಂದು ಸಮಾಜ ಸೇವೆಯನ್ನು ಮಾಡಬೇಕು ಅಂತ ಕಳೆದ 25 ವರ್ಷಗಳಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ. ಆ ಒಂದು ಸಂದರ್ಭದಲ್ಲಿ ನಾನು ಇದುವರೆಗೆ ಸುಮಾರು 2000ಕ್ಕಿಂತ ಹೆಚ್ಚು ಶೌಚಾಲಯ ನಿರ್ಮಾಣಕ್ಕೆ ಒತ್ತು ಕೊಟ್ಟು ಶೌಚಾಲಯ ಬೇಸನ್ಗಳನ್ನ ಕೊಟ್ಟಿದ್ದೇನೆ. ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥವರ ಒಂದು ಕಷ್ಟವನ್ನು ನೋಡಿ ಅವರಿಗೆ ಹಲವು ತಳ್ಳುವ ಗಾಡಿಗಳನ್ನ ಕೊಟ್ಟಿದ್ದೇನೆ. ದಿವ್ಯಾಂಗರಿಗೆ ಸಾಕಷ್ಟು ವಿಮೆಗಳನ್ನ ಮಾಡಿಸಿದ್ದೇವೆ. ಹಾಗೆ ಸಾಲ ಮರಗಳನ್ನ ನೆಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೇವೆ. ಪ್ರಮುಖವಾಗಿ ನಾನು ಇವಾಗ ಭಾಳ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು ಅಂದರೆ, ಸನ್ಮಾನ್ಯ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಈ ರಾಜ್ಯ ಸರ್ಕಾರದಲ್ಲಿ ಆಡಳಿತವನ್ನು ನಡೆಸಿದಂಥ ಸನ್ಮಾನ್ಯ ಯಡಿಯೂರಪ್ಪಜಿಯವರು ಹಾಗೂ ಈಗ ನಡೆಸ್ತಾ ಇರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರ ಜನಪರ ಯೋಜನೆಗಳನ್ನ ಮನೆ ಮನೆಗೆ ಬಾಗಿಲಿಗೆ ತಲುಪಿಸಬೇಕು ಎಂಬ ಉದ್ದೇಶದಿಂದ ನಾನು 2 ಗಣಕೀಕೃತ ಸೇವಾ ಸಿಂಧು ವಾಹನವನ್ನು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿಟ್ಟು ಮನೆ ಮನೆ ಬೂತ್ ಬೂತ್ನಲ್ಲಿ ಹಳ್ಳಿಗಳಿಗೋಗಿ ಇವತ್ತು ಕೆಲಸ ಮಾಡ್ತಾ ಇದ್ದೇನೆ. ಈಗಾಗಲೇ ಜನರು ಸಹ ಅದಕ್ಕೆ ಭಾಳ ಸ್ಪಂದಿಸ್ತಾ ಇದ್ದಾರೆ. ಯಾವುದಾದ್ರೂ ಒಂದು ಅವರು ಆಯುಷ್ಮಾನ್ ಭಾರತ ಆಗಿರ್ಬೋದು, ಈ ಶ್ರಮ ಆಗಿರ್ಬೋದು, ಕಿಸಾನ್ ಸಮ್ಮಾನ್ ಯೋಜನೆ ಆಗಿರ್ಬೋದು, ಇನ್ನೂ 10 ಯೋಜನೆಗಳು, ಉಜಾಲ ಯೋಜನೆ ಆಗಿರ್ಬೋದು, ಯಾವುದಕ್ಕೆ ಒಂದು ನೋಂದಣಿಯನ್ನು ಮಾಡಿ ಆ ಸೌಲಭ್ಯವನ್ನು ಪಡಿಬೇಕಾದ್ರೆ ಚಾಮರಾಜನಗರದ ಪಟ್ಟಣಕ್ಕೆ ಬರಬೇಕು. ಪಟ್ಟಣಕ್ಕೆ ಬಂದು ಅವರು ಅಲ್ಲಿ ಒಂದು ದಿನವನ್ನೇ ವೇಸ್ಟ್ ಮಾಡಬೇಕು, ಮತ್ತು ಅವರಿಗೆ ಒಂದು 200-250 ರೂಪಾಯಿಗಳು ಖರ್ಚಾಗ್ತಕ್ಕಂಥದ್ದನ್ನು ಮನಗಂಡು ಉಚಿತವಾಗಿ ನಾನು ಈ ಸೇವೆಯನ್ನು ಯಾಕೆ ಕೊಡಬಾರ್ದು ಎಂಬತಕ್ಕಂಥ ದೃಷ್ಟಿನಲ್ಲಿ ನಾನು ಈ ಕೆಲಸಗಳನ್ನ ಮಾಡ್ತಾ ಇದ್ದೇನೆ. ಮತ್ತು 1500ಕ್ಕೂ ಹೆಚ್ಚು ಬಡ ಮಹಿಳೆಯರನ್ನು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಗುರುತಿಸಿ ಹೊಲಿಗೆ ಯಂತ್ರಗಳನ್ನ ವಿತರಣೆ ಮಾಡಿದ್ದೇನೆ. ಈಗಾಗಲೇ ಚಾಮರಾಜನಗರದಲ್ಲಿ ಕುಡಿಯೋ ನೀರಿನ ಬವಣೆ ಇತ್ತು. ಆ ಕುಡಿಯೋ ನೀರಿನ ಬವಣೆಗೆ ಒಂದು 3 ಟ್ಯಾಂಕರ್ಗಳನ್ನ ನಾನು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಪಟ್ಟಣ ಪ್ರದೇಶದಲ್ಲಿ ಮತ್ತು ಜಾತ್ರೆ ಸಮಾರಂಭಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಮಾಂತರ ಪ್ರದೇಶಕ್ಕೂ ಅದನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇನೆ. ನನ್ನ ಉದ್ದೇಶ ಇಷ್ಟೇ, ಚಾಮರಾಜನಗರದ ಒಂದು ಕನಸನ್ನು ಕಾಣ್ತಾ ಇದ್ದೇನೆ. ನಾನೊಬ್ಬ ನಿಜಕ್ಕೂ ಕನಸುಗಾರ. ಚಾಮರಾಜನಗರ ವಿಧಾನಸಭಾ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು. ಯಾವ ಹಿಂದುಳಿದ ಜಿಲ್ಲೆ ಎಂಬತಕ್ಕಂಥದ್ದನ್ನು ಹಣೆಪಟ್ಟಿಯನ್ನು ಕಟ್ಟಿದ್ದಾರೆ. ಇದು ನಿಜವಾಗಲೂ ಹಿಂದುಳಿದ ಜಿಲ್ಲೆ ಅಲ್ಲ.
ಬಹುವಾಗಿ ಇಲ್ಲಿ ವೈವಿಧ್ಯಮಯವಾದ ಒಂದು ಪ್ರದೇಶವನ್ನು ಹೊಂದಿರತಕ್ಕಂಥ ಜಿಲ್ಲೆ. ಹಾಗೆ ಈ ವಿಧಾನಸಭಾ ಕ್ಷೇತ್ರವೂ ಕೂಡ ವೈವಿಧ್ಯಮಯವಾಗಿ ಮಾದರಿ ಕ್ಷೇತ್ರವಾಗಿರಬೇಕು ಎಂಬತಕ್ಕಂಥ ಆಸೆಯಿಂದ ನಾನು ರಾಜಕಾರಣಕ್ಕೆ ಬಂದವನು. ಈ ಬಾರಿ ನಾನು ಕಳೆದ 2008 ಸಹ ಸ್ಪರ್ಧೆಗೆ ಬಯಸಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಟಿಕೆಟನ್ನು ಬಯಸಿದ್ದೆ. ಅನಿವಾರ್ಯ ಕಾರಣಗಳಿಂದ ವರಿಷ್ಠರು ಅದನ್ನು ನನಗೆ ಕೊಡೋಕ್ಕಾಗಿಲ್ಲ. ಆದರೆ ಈ ಬಾರಿ ಖಚಿತವಾಗಿ ನನಗೆ ಕೊಡ್ತಾರೆ ಅನ್ನೋ ಭರವಸೆ, ನನ್ನ ಪಕ್ಷ ಕೈ ಹಿಡಿತೆ ಅನ್ನೋ ಭರವಸೆ ಇದೆ. ಹಾಗಾಗಿ ಈ ಒಂದು ಕ್ಷೇತ್ರದ ವ್ಯಾಪ್ತಿನಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ, ಸಮಾಜ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ನಾನು ಕೆಲಸಗಳನ್ನು ಮಾಡ್ತಾ ಇದ್ದೇನೆ. ಮನುಷ್ಯ ಹುಟ್ಟುವಾಗ ಉಸಿರಿರುತ್ತೆ, ಹೆಸರಿರೋದಿಲ್ಲ. ಸಾಯುವಾಗ ಹೆಸರಿರುತ್ತೆ, ಉಸಿರಿರೋದಿಲ್ಲ. ಆದರೆ ಉಸಿರಿಗೆ ನಾವು ಒಂದು ಕ್ಷಣನೂ ಶಕ್ತಿ ತುಂಬಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಆದರೆ ಹೆಸರಿಗೆ ಎಷ್ಟು ದಿನ ಬೇಕಾದ್ರೂ ತುಂಬಬಹುದು ಅಂತಕ್ಕಂಥ ನಿಟ್ಟಿನಲ್ಲಿ ಇಡೀ ರಾಷ್ಟ್ರದಲ್ಲಿ ಪ್ರಥಮ ಬಾರಿಗೆ ನನ್ನ ಐಷಾರಾಮಿ ಹೋಟೆಲ್ ಹಾಗೂ ನಮ್ಮ ಕುಟುಂಬದ ಚೌಲ್ಟ್ರಿಗಳನ್ನು ನಾವು ಕೋವಿಡ್ಗೆ ಪ್ರಥಮ ಅಲೆನಲ್ಲಿ ಕೋವಿಡ್ಗೆ ಉಪಯೋಗಿಸ್ಕೋಬೋದು ಎಂಬತಕ್ಕಂಥ ಒಂದು ಘೋಷಣೆಯನ್ನು ಮಾಡಿದ್ದೆ. ಅದರ ಅರ್ಥ ಬೇರೇನೂ ಇಲ್ಲ. ಸಾಮಾನ್ಯ ಜನ ಮೊದಲು ಜೀವ, ಆಮೇಲೆ ಜೀವನ. ಹಾಗಾಗಿ ಜೀವದ ಒಂದು ರಕ್ಷಣೆಗೋಸ್ಕರ ಆವತ್ತು ಮೊದಲನೇ ಅಲೆನಲ್ಲಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಸಾವಿರಾರು ಮಾಸ್ಕ್ಗಳು, ಫುಡ್ ಕಿಟ್ಗಳು ನಮ್ಮ ಕೈಲಾದಷ್ಟು ನಾನು ಕೆಲಸ ಮಾಡಿ ಈ ಕ್ಷೇತ್ರದ ಜನತೆಗೆ ಸುಭಿಕ್ಷವಾಗಿ ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕು, ನನ್ನ ಕೈಲಾದನ್ನು ಮಾಡಬೇಕು ಎಂಬತಕ್ಕಂಥ ತುಡುಕಿನಿಂದ ನಾನು ಇದನ್ನೆಲ್ಲ ಮಾಡ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಕ್ಷೇತ್ರದಲ್ಲಿ ನಾನು ಹಲವಾರು ಆರೋಗ್ಯ ಶಿಬಿರಗಳನ್ನ ಮಾಡಿದ್ದೇನೆ. ಇನ್ನೂ ಈ ಕ್ಷೇತ್ರದ ಬಗ್ಗೆ ಒಂದು ಕನಸನ್ನು ಇಟ್ಕೊಂಡಿದ್ದೇನೆ. ಈ ಕ್ಷೇತ್ರದ ಜನತೆಗೆ ಮೂಲಭೂತ ಸೌಕರ್ಯ, ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಒತ್ತು ಕೊಟ್ಟು ಕೆಲಸ ಮಾಡಬೇಕು ಅಂತ ಅಭಿಲಾಷೆಯನ್ನು ಹೊಂದಿದ್ದೇನೆ. ಹಾಗಾಗಿ ಈ ಬಾರಿ ನಾನು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಸ್ಪರ್ಧೆಗೆ ಆಕಾಂಕ್ಷಿಯಾಗಿದ್ದೇನೆ. ಹಿಂದುತ್ವವೇ ನನ್ನ ಉಸಿರು ಎಂಬತಕ್ಕಂಥ ದೃಷ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಹಾಗಾಗಿ ಈ ಒಂದು ನನ್ನ ಜನಪರ ಕಾಳಜಿಯನ್ನು ನೋಡಿ ಪಕ್ಷ ನನ್ನ ಕೈ ಹಿಡಿಯುತ್ತೆ, ನನಗೆ ಅವಕಾಶ ಮಾಡಿಕೊಡುತ್ತೆ ಅಂತಕ್ಕಂಥ ಭರವಸೆ ಇದೆ. ಒಂದು ವೇಳೆ ಪಕ್ಷ ಯಾರಿಗೆ ಅವಕಾಶ ಮಾಡಿಕೊಟ್ರು, ನಾನಂತೂ ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳು. ಭಾರತೀಯ ಜನತಾ ಪಾರ್ಟಿಗೆ ಕೆಲಸ ಮಾಡಿ ಕಮಲವನ್ನು ಅರಳೋದಕ್ಕೆ ನನ್ನ ತನುಮನ ಧನವನ್ನು ಅರ್ಪಿಸಿ ಕೆಲಸ ಮಾಡ್ತೇನೆ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೇನೆ.